थैंक यू तुम्हारे एक क्षण कंप्लीट अपडेट्स के ನಮ್ಮ ಸುದ್ದಿ ಡಬ್ಬಿಯ ಮೊದಲನೇ ಸುದ್ದಿಯನ್ನು ನೋಡಿದ್ದಾಯ್ತು. ಹಾಗಾದರೆ ಎರಡನೇ ಸುದ್ದಿ ಯಾವುದು ಅನ್ನೋ ವಿಚಾರವನ್ನ ನೋಡ್ತಾ ಹೋಗೋಣ. ಸೊ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಎರಡನೇ ಸುದ್ದಿ ರಾಜಕೀಯದ ವಿಚಾರ. ಸೊ ಎಲ್ಲೋ ಒಂದು ಕಡೆಗೆ ಕುಮಾರಸ್ವಾಮಿಯವರು ಈ ಹಿಂದೆ ಕೂಡ ಕಿಂಗ್ ಮೇಕರ್ ಆಗಿದ್ರು, ಈಗ ವಿಪಕ್ಷ ನಾಯಕನ ಸ್ಥಾನ ಕೂಡ ಒಲಿಯುತ್ತಾ ಕುಮಾರಸ್ವಾಮಿಯವರಿಗೆ ಅನ್ನೋದೊಂದು ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಜೆಡಿಎಸ್ ನ ನಾಯಕ ಕುಮಾರಸ್ವಾಮಿಯವರಿಗೆ ವಿಪಕ್ಷ ನಾಯಕ ಸ್ಥಾನ ಹಾಗಾದ್ರೆ ಒಲಿದು ಬರುತ್ತಾ? ಅಧಿವೇಶನದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಯಾಕೆ ಹೀಗೆ ಹೇಳಿದ್ರು ಹಾಗಾದ್ರೆ? ಸೋ ಯಾವುದು ಅದೇನೋ ಹೇಳ್ತಾ ಇರಲ್ಲ, ಬೆಂಕಿ ಇಲ್ಲದೆ ಹೋಗೆ ಆಡಲ್ಲ ಅಂತ ಹೇಳಿ ಸುಮ್ಮ ಸುಮ್ಮನೆ ಈ ವಿಚಾರಗಳು ಪ್ರಸ್ತಾಪ ಆಗುತ್ತಾ? ಹಾಗಾದ್ರೆ ವಿಪಕ್ಷ ನಾಯಕನ ಸ್ಥಾನ ನಿಮ್ಮ ಮನೆ ಬಾಗಿಲಿಗೆ ಬರೋ ಸಾಧ್ಯತೆ ಇದೆ ಅಂತ ಹೇಳಿ ಮಾತನಾಡ್ತಾ ಲಕ್ಷ್ಮಣ ಸವದಿ ಹೇಳಿಕೆಯನ್ನ ಕೊಟ್ರೆ, ಸೋ ಏನ್ ಅರ್ಥ ಹಾಗಾದ್ರೆ? ಯಡಿಯೂರಪ್ಪ ಅವರನ್ನ ಯಾಕೆ ಕೆಳಗಿಳಿಸಿದ್ರು ಹೇಳಿ ಅಂತ ಹೇಳಿ ಜಿಟಿ ದೇವೇಗೌಡರು ಪ್ರಶ್ನೆ ಕೇಳ್ತಾರೆ. ನನಗೆ ಅಲ್ಲಿನ ಮೇಲಿನವರ ಸಂಪರ್ಕ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಸವದಿ ಅವರು ಪ್ರತಿಕ್ರಿಯೆ ಕೊಡ್ತಾರೆ. ವಿಪಕ್ಷ ನಾಯಕನ ಸ್ಥಾನ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರೋ ಸಾಧ್ಯತೆ ಇದೆ, ವೇಟ್ ಮಾಡಿ ಅನ್ನೋ ರೀತಿಯಲ್ಲಿ ಲಕ್ಷ್ಮಣ ಸವದಿ ಉತ್ತರವನ್ನ ಕೊಟ್ಟಿದ್ದಾರೆ. ಅವರನ್ನು ಯಾಕೆ ಇಳಿಸಿರು, ಯಾರು ಇಳಿಸಿರು ಅನ್ನೋದು ನಮಗೆಲ್ಲರಿಗಿಂತಲೂ ಹೆಚ್ಚು ನಿಮಗೆ ಗೊತ್ತಿರೋದು, ನೀನು ಹೇಳ್ತಾ ಇಲ್ಲ ಅಷ್ಟೇ. ಅದರಲ್ಲಿ ಒಂದು, ಇನ್ನೂ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಗ್ತಾ ಇಲ್ಲ ಅಂತ ಏನು ಹೇಳ್ತಾ ಇದೆಯಲ್ಲ, ವೇಟ್ ಅಂಡ್ ಸೀನ್ ನೋಡ್ತಾ ಇರೋ, ಅದು ನಿಮ್ಮ ನಿಮಗೆ ಬಾಗಿಲಿಗೆ ಬರುತ್ತೆ ಅದು. ಅದಕ್ಕೋಸ್ಕರ ಅದನ್ನು ಎರಡನೇ ಸೀಟದಲ್ಲಿ ಯಾರು ಕೂಡ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಇಳಿಸಿದ್ರು, ಎಲ್ಲರೂ ಆಲೋಚನೆ ಯಾರು ಅಂತ ನಿಮಗೆ ಗೊತ್ತಿರಬೇಕು. ಕೇಳೋಣ ಇಲ್ಲಿ ಒಂದು ಸ್ವಲ್ಪ ಕೂತ್ಕೋ. ಮೇಲ್ಗಡೆ ಅವರು ನನಗೆ ಹೇಳಿ ಹಳೆ ಸಂಪರ್ಕ ಅಲ್ಲ, ಯಾರ್ಯಾರು ಹಳೆ ಫ್ರೆಂಡ್ಸ್ ನನಗೆ ಹೇಳ್ತಿರ್ತಾರೆ, ಇವ್ರು ಭಾಳ ಕಚ್ಚಾಡ ಕತ್ತಿದ್ದಾರೆ, ಏನೂ ಪ್ರಯೋಜನ ಆಗಲ್ಲ. ಮತ್ತು ಕರೆಕ್ಟಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡು ಕರೆಕ್ಟಾಗಿ ಯಾರಾದರೂ ಕೆಲಸ ಮಾಡೋರಿದ್ರೆ ಅದು ಕುಮಾರಸ್ವಾಮಿ ಅವರಿದ್ದಾರೆ. ಅದಕ್ಕೋಸ್ಕರ ನೀವು ಸೈಲೆಂಟ್ ಇರಿ, ಅವ್ರು ಮಾಡ್ತಾರೆ, ಮುಂದೆ ಅದನ್ನು ಡೆಪ್ರೆಷನ್ ಮಾಡಿ ಕೊಡುವಂಥದ್ದು ವಿಚಾರ ನಡೆದಿದೆ, ಕೊನೆ ದಿವಸ ಬರುತ್ತೆ. ನಿಮ್ಮ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಈ ಹಿಂದೆ ಕೂಡ ಕುಮಾರಸ್ವಾಮಿ ಅವರು ಕಿಂಗ್ ಮೇಕರ್ ಆಗ್ಬಿಟ್ಟಿದ್ರು, ಈಗ ನೋಡಿದ್ರೆ ಲಕ್ಷ್ಮಣ ಸವದಿ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ವಿಪಕ್ಷ ನಾಯಕನ ಸ್ಥಾನ ಕೂಡ ಕುಮಾರಸ್ವಾಮಿ ಅವರಿಗೆ ಒಲಿಯತ್ತಾ? ಆ ನಿಟ್ಟಿನಲ್ಲಿ ಬೆಳವಣಿಗೆಗಳಾಗ್ತಾ ಇದೆಯಾ ಅಂತ ಖಂಡಿತವಾಗ್ಲೂ ಶ್ರುತಿ, ಆ ರೀತಿಯಾದಂತ ಬೆಳವಣಿಗೆಗಳು ಈಗ ಸದ್ಯಕ್ಕೆ ಕಾಣಿಸ್ತಾ ಇದ್ದಾವೆ. ಯಾಕಂದ್ರೆ ಈಗಾಗಲೇ ಒಂದು ರೀತಿ ರಾಜಕೀಯದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ, ಅಂದ್ರೆ ಬರುವಂತ ದಿನಗಳಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಹೊಂದಾಣಿಕೆಯನ್ನು ಮಾಡ್ಕೊಳ್ಳುತ್ತಾ ಅನ್ನುವಂಥದ್ದು, ಮತ್ತೆ ಬರುವಂತ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇಬ್ಬರು ಕೂಡ ಮೈತ್ರಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಸೀಟ್ ಹಂಚಿಕೆ ಕೂಡ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಮಾಜಿ ಸಚಿವರು ಹಾಲಿ ಕಾಂಗ್ರೆಸ್ ಶಾಸಕರಾಗಿರತಕ್ಕಂಥ ಲಕ್ಷ್ಮಣ ಸವದಿ ಅವರು ಇವತ್ತು ಸದನದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಕ್ಷ್ಮಣ ಸವದಿ ಅವರು ಸಾಮಾನ್ಯ ಶಾಸಕರಲ್ಲ, ಈ ಹಿಂದೆ ಬಿಜೆಪಿಯಲ್ಲಿ ಹಿರಿಯ ನಾಯಕರಾಗಿದ್ದರು, ಆದರೆ ಇಲ್ಲೊಂದು ಕಡೆ ಅವರಿಗೆ ಕಡೆಗಣಿಸಿದ್ದ ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ಬಿಜೆಪಿಯನ್ನು ತ್ಯಜಿಸಿ ಈಗ ಕಾಂಗ್ರೆಸ್ ಸೇರಿದ್ದಾರೆ. ಕಾಂಗ್ರೆಸ್ ಬಂದಂತ ಸಂದರ್ಭದಲ್ಲಿ ಅವರದೇ ಆದಂತಹ ಒಂದು ಮಾಹಿತಿಯ ಆಧಾರದ ಮೇಲೆ ಈಗ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಬರುವಂತ ದಿನಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಬಿಜೆಪಿಯಲ್ಲಿ ವಿರೋಧ ಪಕ್ಷ ನಾಯಕರು ಆಗ್ತಾರೋ ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಅದಾದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಒಂದ್ ಕಡೆ ಬಿಜೆಪಿಯಲ್ಲೂ ಕೂಡ ವಿರೋಧ ಪಕ್ಷ ನಾಯಕನ ಇನ್ನು ಆಯ್ಕೆ ಇನ್ನೂ ಕೂಡ ಆಗಿಲ್ಲ, ಹೈಕಮಾಂಡ್ ನಾಯಕರು ಕೂಡ ಇನ್ನೂ ಕೂಡ ವಿಳಂಬನ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ರಾಜ್ಯದ ಬಿಜೆಪಿ ನಾಯಕರು ಕೂಡ ಗೊಂದಲಕ್ಕೀಡಾಗಿದ್ದಾರೆ, ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡ್ತಾರೆ ಅನ್ನುವಂಥದ್ದು. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ಬಿಜೆಪಿಗೆ ಕರ್ಕೊಂಡು ಬರೋದ್ರ ಮುಖಾಂತರವಾಗಿ ಅವ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡ್ತಾರೆ. ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ರು ಕೂಡ ಒಟ್ಟಾಗಿ ಹೋಗೋದ್ರ ಮುಖಾಂತರವಾಗಿ ಕುಮಾರಸ್ವಾಮಿ ಅವರನ್ನೇ ವಿರೋಧ ಪಕ್ಷ ನಾಯಕರಾಗಿ ಮಾಡ್ತಾರೆ ಅನ್ನುವಂಥದ್ದು. ಈಗಾಗಲೇ ಸರ್ಕಾರ ಅಧಿಕ ಸರ್ಕಾರ ರಚನೆ ಆದ ಬಳಿಕದಿಂದ ಸರ್ಕಾರ ರಚನೆ ಆರಂಭದಿಂದಲೂ ಕೂಡ ಒಂದ್ ರೀತಿ ಆಕ್ರಮಣಕಾರಿಯಾಗಿ ಸರ್ಕಾರದ ವಿರುದ್ಧವಾಗಿ ವಿರೋಧ ಪಕ್ಷ ನಾಯಕರಾಗಿ ಒಂದ್ ರೀತಿ ಅಧಿಕೃತವಾಗಿ ಅಲ್ಲದೆ ಇದ್ರು ಕೂಡ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧವಾಗಿ ದಾಳಿಯನ್ನು ಮಾಡ್ತಾ ಇರುವಂತದ್ದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು. ಹಾಗಾಗಿನೇ ಈಗ ರಾಜಕೀಯದಲ್ಲಿ ಅವರು ಕೂಡ ಗುರುತಿಸಿಕೊಳ್ತಾ ಇದ್ದಾರೆ, ಎಲ್ಲೊಂದ್ ಕಡೆ ಅವರೇ ಅಧಿಕೃತ ವಿರೋಧ ಪಕ್ಷ ನಾಯಕರ ಆಗ್ಬಹುದು ಅನ್ನೋದ್ರ ಬಗ್ಗೆ. ಹೀಗಾಗಿ ಒಂದಷ್ಟು ಬೆಳವಣಿಗೆಗಳ ಆಧಾರದ ಮೇಲೆ ಈಗ ಲಕ್ಷ್ಮಣ ಸವದಿ ಹೇಳಿಕೆ ಕೊಟ್ಟಿರೋದ್ರಿಂದಾಗಿ ಒಂದ್ ರೀತಿ ರಾಜಕೀಯದಲ್ಲಿ ಒಂದ್ ರೀತಿ ಸಂಚಲನ ಈ ಒಂದು ಹೇಳಿಕೆ ಮೂಡಿಸಿರುವಂತದ್ದು. ಹೀಗಾಗಿ ಬರುವಂತ ದಿನಗಳಲ್ಲಿ ಯಾವುದೇ ರೀತಿಯಿಂದ ನಿರ್ಧಾರ ಆದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಲಕ್ಷ್ಮಣ ಸವದಿ ಅವರ ಇವತ್ತಿನ ಸದನದ ಈ ಒಂದು ಹೇಳಿಕೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಹೀಗಾಗಿ ಬರುವಂತ ದಿನಗಳಲ್ಲೂ ಕೂಡ ಕಾಂಗ್ರೆಸ್ನ ಮೆಟ್ಟಿ ನಿಲ್ಲುವಂತ ನಿಟ್ಟಿನಲ್ಲಿ, ಕಾಂಗ್ರೆಸ್ನ ಎದುರಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಒಂದಾಗೋದ್ರ ಮುಖಾಂತರವಾಗಿ ಒಂದ್ ರೀತಿ ಬಿಜೆಪಿಯಲ್ಲೇ ಅಧಿಕೃತವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ವಿರೋಧ ಪಕ್ಷ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಈಗಾಗಲೇ ಬಿಜೆಪಿಯಲ್ಲೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಬಲವಾದಂತಹ ನಾಯಕರು ಯಾರು ಇಲ್ಲ. ಈಗಾಗಲೇ ಬಸವರಾಜ ಅವರು ಕೂಡ ಒಂದಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅಷ್ಟು ಮಟ್ಟಿಗೆ ಅವ್ರನ್ನ ಯಾರು ಕೂಡ ಒಪ್ಕೊಳ್ತಾ ಇಲ್ಲ. ಮತ್ತೆ ಈಗಾಗಲೇ ಯತ್ನಾಳ್ ಕೂಡ ಇದ್ದಾರೆ, ಸುನೀಲ್ ಕುಮಾರ್ ಕೂಡ ಇದ್ದಾರೆ, ಆದ್ರೆ ಹೈಕಮಾಂಡ್ ನಾಯಕರು ಇನ್ನೂ ಕೂಡ ತೀರ್ಮಾನವನ್ನು ಮಾಡಿಲ್ಲ. ಹೀಗಾಗಿ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ಕೊಂಡ್ರೆ ಅವ್ರನ್ನ ವಿರೋಧ ಪಕ್ಷ ನಾಯಕರಾಗಿ ಮಾಡಬಹುದಾ? ಹಾಗಾಗಿ
ಆಗಿನ ಹೈಕಮಾಂಡ್ ಈ ರೀತಿ ವಿಳಂಬವನ್ನು ತೋರ್ತಾ ಇದೆ ಅನ್ನೋದಕ್ಕೂ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಈಗ ಲಕ್ಷ್ಮಣ್ ಸವದಿ ಅವರ ಒಂದು ಹೇಳಿಕೆ ಸಾಕಷ್ಟು ಈಗ ಕುತೂಹಲ ಮೂಡಿಸಿರುವಂತದ್ದು. ಕಂಪ್ಲೀಟ್ ಅಪ್ಡೇಟ್ಸ್ ಗಾಗಿ ಇನ್ನು ಸದನದಲ್ಲಿ ಕುಮಾರಸ್ವಾಮಿ ಅವರು ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಗೃಹ ಜ್ಯೋತಿ ಒಟ್ಟಿನಲ್ಲಿ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬನ್ನಿ ನೋಡಿ, 200 ಯೂನಿಟ್ ಉಚಿತ ಕೊಟ್ಟಿದ್ದೇವೆ, 200 ಯೂನಿಟ್ ಉಚಿತ ಕೊಟ್ಟಿದ್ದೇವೆ ಅಂತ ಅವತ್ತು ನೀವೇ ಹೇಳಿದ್ದೀರಿ. ನಿನಗೂ ಫ್ರೀ ನನಗೂ ಫ್ರೀ 200 ಯೂನಿಟ್ ಅಂತ ಹೇಳಿ ನಮ್ಮ ಉಪಮುಖ್ಯಮಂತ್ರಿಗಳು ಅವರು 5 ವರ್ಷ 4 ವರ್ಷ ಇದ್ದರು 5 ವರ್ಷ ಇದ್ದರು ಗೊತ್ತಿಲ್ಲ ಅಂದರೆ ವಿದ್ಯುತ್ ಶಕ್ತಿ ಇಲಾಖೆ ಸಚಿವರಾಗಿ ಅಲ್ಲಿಯ ಆಗು ಹೋಗುಗಳು ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು ಬಹುಶಃ ಅವ್ರಿಗೂ ಗೊತ್ತಿದೆ. ನೀವು ಬಹುಶಃ ನಮ್ಮ KPCC ಚೇರ್ಮನ್ ಆಗಿ ವಿದ್ಯುತ್ ಶಕ್ತಿ ಇಲಾಖೆ ಚೇರ್ಮನ್ ಆಗಿ ನಿಮಗೂ ಅದರ ಅನುಭವ ಇದೆ. ನಿಮಗೆ ಸ್ಟ್ರಾಟಜಿ ಮಾಡಿದಂಥ ಕೆಲವು ಸ್ಟ್ರಾಟಜಿಸ್ಟ್ಗಳು ಈ ರೀತಿಯ ಕಾರ್ಯಕ್ರಮಗಳನ್ನು ಕೊಡೋದ್ರಿಂದ ಸ್ವಲ್ಪ ನಮಗೆ ಮತ ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಿಮ್ಗಳಿಗೆ ಅವರು ಸಲಹೆ ಕೊಟ್ಟಿರ್ಬೋದು. ಆ ಸಲಹೆ ಮೇಲೆ ತಾವು ಅತ್ಯಂತ ಉತ್ಸಾಹದಲ್ಲಿ ಸಾರ್ವಜನಿಕವಾಗಿ ಘೋಷಣೆಗಳು ಎಲ್ಲರೂ ಮಾಡಿದ್ರೆ ನೀವು ಅದ್ರ ಜೊತೆಗೆ ಮನ ಮನೆಗೆ ಅದಂತೂ ಗೃಹ ಜ್ಯೋತಿದು ಉಚಿತ ವಿದ್ಯುತ್ತು ಖಚಿತ ಉಚಿತ ನಿಶ್ಚಿತ ಅಂತೇಳಿ ಸೈನ್ಗಳು ಬೇರೆ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದೀರಿ. ಸೈನ್ಗಳು ಬೇರೆ ಹಾಕಿ ಎಲ್ಲರಿಗೂ ನಿಮ್ಮದು ಉಪಮುಖ್ಯಮಂತ್ರಿಗಳು ಸೈನ್ ಹಾಕಿ ಮನ ಮನೆ ಕೊಟ್ಟಿದ್ದೀರಿ. ಆಮೇಲೆ ನಲ್ಲೆಲ್ಲ ಯಾರೋ ಮಂತ್ರಿಗಳು ಹೇಳ್ತಾರೆ ಏನು ಬೀದಿರೋಗರಿಗೆಲ್ಲ ಕೊಡೋಕ್ಕಾಯ್ತದೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಅವತ್ತೇನೋ ಹೇಳಿದ್ದೀವಿ ಬೀದಿರೋಗರಿಗೆಲ್ಲ ಅಂತೇಳಿ ಕೊಡೋಕ್ಕಾಗುತ್ತೆ ಅಂತ ಒಬ್ಬ ಮಂತ್ರಿಗಳು ಹೇಳವ್ರೆ ಪತ್ರಿಕೆಗಳಿಗೆ ನೋಡಿದ್ದೀನಿ. ಇಲ್ಲಿ ಆ ರೀತಿಯ ತೀರ್ಮಾನ ನೀವೇನು ಮಾಡ್ಕೊಂಡ್ರಿ, 200 ಯೂನಿಟನ್ನು ಎಲ್ರಿಗೂ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಈಗ ನೀವೇನು ತೀರ್ಮಾನ ಮಾಡ್ಕೊಂಡ್ರಿ? ನಿಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಆದ ನಂತರ ಸುಮಾರು 2,14,00,000 ಗ್ರಾಹಕರೇನಿದ್ದಾರೆ ವಿದ್ಯುತ್ ಶಕ್ತಿ ಉಪಯೋಗ ಮಾಡ್ತಾ ಇರತಕ್ಕಂಥವ್ರು ಈ ರಾಜ್ಯದಲ್ಲಿ ಅವರಿಗೆ ಕಳೆದ 1 ವರ್ಷದಲ್ಲಿ ಪ್ರತಿ ತಿಂಗಳು ಅವ್ರಿಗೆ ಏನು ವಿದ್ಯುತ್ ಶಕ್ತಿಯನ್ನು ಉಪಯೋಗ ಮಾಡಿದ್ದಾರೆ ಅದರ ಆವರೇಜ್ ತಗೊಂಡು ನಾವು ಈ 200 ಯೂನಿಟನ್ನು ಕೊಡ್ತೀವಿ ಅಂತ ಹೇಳಿದ್ರಿ. ಈಗ ನನಗಿರ್ತಕ್ಕಂಥ ಮಾಹಿತಿ ಈ 2,14,00,000 ಕುಟುಂಬಗಳೇನಿದ್ದಾವೆ ಆವರೇಜ್ ತಗೊಂಡಾಗ 54 ಯೂನಿಟ್ ಇದೆ. 54 ಯೂನಿಟ್ ಕೆಲವರು 60 ಮಾಡಿರ್ಬೋದು, 100 ಮಾಡಿರ್ಬೋದು, 120 ಮಾಡಿರ್ಬೋದು, ಉಪಯೋಗ ಮಾಡ್ಕೊಂಡಿರ್ಬೋದು ಅಧ್ಯಕ್ಷ. ಅದರ ಮೇಲೆ 10% ಜಾಸ್ತಿ ಕೊಡ್ತೀವಿ ಅಂತ ಈಗ ಹೇಳ್ತಾ ಇದ್ದೆ. ಅಲ್ಲಿಗೆ ಅದು 200 ಯೂನಿಟ್ ಆಗಲಿಲ್ಲ, ಅದು ಉಚಿತವಾಗಿ ಕೊಡ್ತಾ ಇರೋದು. ಅವನೇನು ಉಪಯೋಗ ಮಾಡ್ತಾ ಇದ್ದಾನೆ ಆ ಉಪಯೋಗಕ್ಕೆ 10% ಈಗ ನೀವು ರೈಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಎರಡು ಸುದ್ದಿಗಳನ್ನು ನೋಡಿದ್ದಾಯ್ತು ನಮ್ಮ ಸುದ್ದಿ ಡಬ್ಬಿಯ. ಮೂರನೇ ಸುದ್ದಿ ಯಾವುದು ಹಾಗಾದ್ರೆ ಆ ವಿಚಾರವನ್ನು ಕೂಡ ನೋಡ್ತಾ ಹೋಗೋಣ. ಈಗಾಗಲೇ ಒಂದು ಕಡೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಅವರು ಇಬ್ಬರು ಕೂಡ ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾದ್ರು. ಸೊ ಪ್ರೊಟೆಸ್ಟ್ ಪಾಲಿಟಿಕ್ಸ್ ಇವತ್ತು ಶುರುವಾಗ್ಬಿಟ್ಟಿದೆ. ಒಂದ್ ಕಡೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ನವರು ಪ್ರೊಟೆಸ್ಟ್ ನಡೆಸ್ತಾ ಇದ್ರೆ ಬಿಜೆಪಿ ಅವರು ಇವತ್ತು ಆಡಳಿತ ಪಕ್ಷದ ವಿರುದ್ಧ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಮುಂದಾದ್ರು. ಒಂದ್ ಕಡೆ ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿಯ ಸದಸ್ಯತ್ವವನ್ನ ಏನ್ ಸಂಸತ್ತಿನ ಸದಸ್ಯತ್ವವನ್ನ ರದ್ದು ಮಾಡಿದ್ರಲ್ಲ ಆ ವಿಚಾರವನ್ನ ಖಂಡಿಸಿ ಕಾಂಗ್ರೆಸ್ನವರು ಇಡೀ ರಾಜ್ಯಗಳ ರಾಜಧಾನಿಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಮೌನ ಪ್ರತಿಭಟನೆಯನ್ನ ಮಾಡಿದ್ರು. ಇದು ಕಾಂಗ್ರೆಸ್ನವರ ಪ್ರತಿಭಟನೆ ಆಯಿತು ಅಂತ ಹೇಳಿದ್ರೆ ಮತ್ತೊಂದ್ ಕಡೆಗೆ ಸಾಲು ಸಾಲು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಹತ್ಯೆಗಳನ್ನ ಖಂಡಿಸಿ ಬಿಜೆಪಿ ಅವರು ಕೂಡ ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ರು. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ ಅನ್ನೋ ಗಂಭೀರ ಆರೋಪವನ್ನು ರಾಜ್ಯಪಾಲರಿಗೆ ಇವತ್ತು ದೂರನ್ನ ಕೂಡ ಬಿಜೆಪಿ ನಾಯಕರು ಕೊಟ್ರು. ನೋಡಿ, ಒಂದ್ ಕಡೆ ಸರ್ಕಾರದ ವಿರುದ್ಧ ಬಿಜೆಪಿ ಅವರು ಧರಣಿಯನ್ನ ಕೂಡ ನಡೆಸಿದ್ರು. ನೋಡಿ, ಜೈನ ಮುನಿಗಳ ಹತ್ಯೆ ಆಯ್ತಲ್ಲ ಆ ಒಂದು ವಿಚಾರವಾಗಿ, ಸೊ ಮತ್ತೊಂದು ಕಡೆಗೆ ವೇಣುಗೋಪಾಲ್ ಯುವ ಬ್ರಿಗೇಡ್ನ ಕಾರ್ಯಕರ್ತ ವೇಣುಗೋಪಾಲ್ ಅವರ ಹತ್ಯೆಯನ್ನು ಖಂಡಿಸಿ ಮತ್ತೊಂದು ಕಡೆಗೆ ಕಲಬುರಗಿಯಲ್ಲಿ ಈ ಮರಳು ಮಾಫಿಯಾಗೆ ಬಲಿಯಾದಂತಹ ಪೇದೆಯವರ ವಿಚಾರವನ್ನ ಪರಿಗಣಿಸಿ ಅದನ್ನ ಮುಂದಾಳತ್ವದಲ್ಲಿ ತಂದು ಬ್ರಹ್ಮಾಸ್ತ್ರಗಳನ್ನ ಪ್ರಯೋಗ ಮಾಡಿದ್ರು. ಇನ್ನು ಮತ್ತೊಂದು ಕಡೆಗೆ ಕಾಂಗ್ರೆಸ್ನವರು ಕೂಡ ರಾಹುಲ್ ಗಾಂಧಿ ಅವರ ವಿಚಾರವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಮೌನ ಪ್ರತಿಭಟನೆಯನ್ನ ಮಾಡೋದ್ರಲ್ಲಿ ನಿರತರಾಗಿದ್ರು. ಇನ್ನು ರಾಜ್ಯಪಾಲರಿಗೆ ದೂರು ಕೊಟ್ಟ ಬಳಿಕ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ಮಾತನಾಡಿದ್ರು. ಏನ್ ಮಾತನಾಡಿದ್ರು ಹಾಗಾದ್ರೆ ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ರಾಜ್ಯದಲ್ಲಿ ಜಂಗಲ್ ರಾಜ್ಯ ಶುರುವಾಗಿದೆ, ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ, ಜೈನ ಮುನಿಗಳು ಸರ್ವ ಸಂಘ ಪರಿತ್ಯಾಗಿಗಳಿಗೆ ರಕ್ಷಣೆ ಇಲ್ಲ, ಬಬ್ಬರವಾದಂತಹ ಕೊಲೆ ಆಗಿದೆ, ನಮ್ಮ ಕಾರ್ಯಕರ್ತರ ಕೊಗ್ಗಲೆ ಆಗಿದೆ, ಪೊಲೀಸರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ, ನಿಷ್ಕ್ರಿಯ ಆಗಿದ್ದಾರೆ, ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದೆ, ಕೇಸ್ಗಳನ್ನು ಹಾಕ್ತಾ ಇದ್ದಾರೆ. ಅವರಿಗೆ ನಮ್ಮ ಮನವಿ ಇಷ್ಟೇ,
ತಮ್ಮಲ್ಲಿರುವಂತ ಅಧಿಕಾರವನ್ನ ಬಳಸಿ ಡಿಜಿಪಿನ ಕರೆಸ್ಕೊಳ್ಳಿ ಡಿಜಿಪಿನ ಕರೆಸ್ಕೊಳ್ಳಿ ಹೋಮ್ ಸೆಕ್ರೆಟರಿ ಕರೆಸ್ಕೊಳ್ಳಿ ಚೀಫ್ ಸೆಕ್ರೆಟರಿ ಕರೆಸ್ಕೊಳ್ಳಿ ಕಾನೂನು ಸುವ್ಯವಸ್ಥೆ ಕೂಡಲೇ ಹದ್ದುಬಸ್ತಿ ತರುವಂತ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಸೂಚನೆಯನ್ನು ಕೊಡಬೇಕು ಮತ್ತು ಸಿಬಿಐ ತನಿಖೆಗೆ ಡೈರೆಕ್ಷನ್ ಕೊಡಬೇಕು ಅನ್ನುವಂತ ಮನವಿಯನ್ನು ಮಾಡಿದ್ದೇವೆ ಭಯದ ವಾತಾವರಣ ಇದೆ ಜನರಿಗೆ ರಕ್ಷಣೆ ಇಲ್ಲ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪವನ್ನು ಮಾಡಿದರು ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಹೇಳಿದಂತ ರೀತಿಯೇ ಬೇರೆ ಪೊಲೀಸರಿಗೆ ಕೊಟ್ಟಂತ ಸೂಚನೆಗಳೇ ಬೇರೆ ನೀವು ಕೇಸರೀಕರಣ ಆಗಬೇಡಿ ಅದಾಗಬೇಡಿ ಇದಾಗಬೇಡಿ ಏನೇನು ಹೇಳಿ ಒಂದು ಕೆಟ್ಟ ಸಂದೇಶವನ್ನು ಕಳಿಸಿದ್ದಾರೆ ಇವರು ಪೊಲೀಸರಿಗೆ ಇವತ್ತು ಮುನಿಗಳ ಮೇಲೆ ಹತ್ಯೆ ಆದಂತ ಸಂದರ್ಭವನ್ನು ನೋಡಿದಾಗ ಒಂದು ಭಯಾನಕ ಅದು ಕರೆಂಟ್ ಕುಶಾಕ್ ಕೊಟ್ಟು ಸಾಯಿಸ್ತಾರೆ ಅವ್ರನ್ನ 9 ಪೀಸ್ ಮಾಡ್ತಾರೆ ಇದು ಬೋರ್ವೆಲ್ ಒಳಗೆ ಹಾಕ್ತಾರೆ ಇಂಥ ವಿಕೃತ ಮಾನಸಿಕತೆ ಹೇಗೆ ಬರೋದಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಈ ಹೊಸ ಸರ್ಕಾರ ವಿಫಲ ಆಗಿದೆ ಮತ್ತು ಕೊಲೆ ಸುಲಿಗೆ ಮಾಡುವಂಥವರಿಗೆ ಒಂದು ಧೈರ್ಯ ಬಂದಿದೆ ಈ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ಆಗಬೇಕು ಅನ್ನುವಂಥದ್ದು ನಮ್ಮ ಮತ ಆಗಿದೆ ದಿನನಿತ್ಯ ಕರ್ನಾಟಕದಲ್ಲಿ ಲಾಂಡಾ ಸನ್ನಿವೇಶ ಹಾಳಾಗ್ತಾ ಇದೆ ಇವಾಗ ಚಾಮರಾಜನಗರದಲ್ಲೂ ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ ಮೊನ್ನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮೆರವಣಿಗೆ ಆಗಿದೆ ನಿನ್ನೆ ಉದ್ಯಮಿಯೊಬ್ಬರದು ಬೆಂಗಳೂರಲ್ಲಿ ಹಾಡಾಗಲೇ ಕೊಲೆ ಮಾಡಿದ್ದಾರೆ ದಿನನಿತ್ಯ ಕೊಲೆ ಸುಲಿಗೆ ಮುನಿಗಳ ಹತ್ಯೆ ಪಾಕಿಸ್ತಾನ್ ಜಿಂದಾಬಾದ್ ಆದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸ್ತೋಗಿದೆ ಕುಸ್ತೋಗಿರೋದನ್ನ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಸರ್ಕಾರ ಕಿವುಡಾಗಿ ಮೂಗರಾಗಿ ಕುರುಡರಾಗಿ ಕೂತಿದೆ ಈ ಕುರುಡ ಸರ್ಕಾರ ಮೂಗ ಸರ್ಕಾರ ತೊಲಗಿಸಬೇಕು ಆ ದೃಷ್ಟಿಯಿಂದ ಗವರ್ನರ್ಗೆ ಮನವಿ ಕೊಡ್ತೀರಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸ್ತು ಬಿದ್ದಿರುವುದು ನಿಮಗೆ ಗೊತ್ತಿದೆ 2 ತಿಂಗಳ ಅವಧಿಯಲ್ಲಿ ಸಮಾಜ ಘಾತುಕ ಶಕ್ತಿಗಳಿಗೆ ಪರೋಕ್ಷವಾಗಿ ಕಾಂಗ್ರೆಸ್ ಸರ್ಕಾರ ಬೆಂಬಲವನ್ನು ಕೊಡ್ತಾ ಇಷ್ಟು ದೊಡ್ಡ ಘಟನೆಯನ್ನ ಯಾವುದೋ ಒಂದು ಪ್ರದೇಶದಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಅವಘಡಗಳು ಘಟನೆಗಳು ಇವತ್ತು ನಡೆದಿದೆ ಇದಕ್ಕೆ ಪರೋಕ್ಷವಾಗಿ ಯಾರು ಕಾರಣ ಅಂತಂದ್ರೆ ಸಿದ್ದರಾಮಯ್ಯನವರ ಸರ್ಕಾರವೇ ಕಾರಣ 2 ತಿಂಗಳಲ್ಲಿ 17 ಘಟನೆಗಳು ನಡೀಲಿಕ್ಕೆ ಸಾಧ್ಯ ಇರಲಿಲ್ಲ ಮತ್ತು 17 ಘಟನೆಗಳು ಯಾವುದು ಅಂತ ಕೇಳಿದ್ರೆ ರಾಷ್ಟ್ರೀಯ ವಿಚಾರಗಳನ್ನ ಹಿಂದುತ್ವದ ವಿಚಾರವನ್ನ ಯಾರು ಬೆಂಬಲಿಸ್ತಾ ಇದ್ದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡಿಯೇ ಹತ್ಯೆಗಳು ಹಲ್ಲೆಗಳು ನಡೀತಾ ಇರುವುದನ್ನು ನೋಡಿದಾಗ ಇದೆಲ್ಲ ಒಂದು ಕಡೆ ಸರ್ಕಾರ ಹಿಂದುತ್ವವನ್ನು ಹತ್ತಿಕ್ಕುವಂತ ಪ್ರಯತ್ನ ರಾಷ್ಟ್ರೀಯತೆ ವಿಚಾರವನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಗುಂಡಾಗಳ ಮುಖಾಂತರ ಪೊಲೀಸರ ಸಹಕಾರವನ್ನು ತೆಗೆದುಕೊಂಡು ಮಾಡ್ತಾ ಇದೆ ಅಂತ ನಮಗೆ ಅನಿಸುತ್ತೆ ಇನ್ನು ರಾಹುಲ್ ಗಾಂಧಿ ಅವರ ಸಂಸತ್ತಿನ ಸದಸ್ಯತ್ವದ ಅನರ್ಹತೆಯನ್ನ ಖಂಡಿಸಿ ಮತ್ತು ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನು ಕೂಡ ನಡೆಸಿತು ಪ್ರೊಟೆಸ್ಟ್ ಮಾಡ್ತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡಿ ಆ ಸಂಸತ್ ಸ್ಥಾನ ಅನರ್ಹಗೊಂಡಿರುವ ವಿಚಾರವಾಗಿ ಇಂದು ದೇಶವ್ಯಾಪಿ ಪ್ರತಿಭಟನೆಗೆ ಕಾಂಗ್ರೆಸ್ ಮುಂದಾಗಿರುವಂಥದ್ದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಇದೀಗ ಕರ್ನಾಟಕ ಏನು ಪ್ರದೇಶ ಕಾಂಗ್ರೆಸ್ ಸಮಿತಿ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು ಆ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಕೂಡ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂಥದ್ದು ಬಾಯಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿ ರಾಹುಲ್ ಗಾಂಧಿ ಅವರ ಈ ಒಂದು ಸಂಸತ್ ಸ್ಥಾನ ಅನರ್ಹವಾಗಿರೋ ವಿಚಾರವನ್ನು ಇವರು ಪ್ರತಿಭಟಿಸ್ತಾ ಇರುವಂಥದ್ದು ಇದರ ಜೊತೆಗೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದಿಷ್ಟು ಪ್ಲಕಾರ್ಡ್ಗಳನ್ನು ಕೂಡ ಹಿಡಿದುಕೊಂಡಿರುವಂಥದ್ದು ಬೆಳಿಗ್ಗೆ 10 ಗಂಟೆಗೆ ಶುರುವಾಗಿರುವಂಥ ಈ ಒಂದು ಪ್ರತಿಭಟನೆ ಸಂಜೆ 5 ಗಂಟೆವರೆಗೂ ಕೂಡ ನಡೆಯುತ್ತೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು ಈಗಾಗಲೇ ಸಾಕಷ್ಟು ಏನು ಬೇರೆ ಬೇರೆ ಏನು ರಾಜ್ಯಗಳ ರಾಜಧಾನಿಯಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ಪ್ರತಿಭಟನೆ ನಡೀತಾ ಇರುವಂಥದ್ದು ಅದೇ ರೀತಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಕೆಪಿಸಿಸಿ ವತಿಯಿಂದ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಸಂಜೆ 5 ಗಂಟೆವರೆಗೂ ಕೂಡ ಈ ಒಂದು ಪ್ರತಿಭಟನೆ ನಡೆಯುತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ ಒಟ್ಟಾರೆ ರಾಹುಲ್ ಗಾಂಧಿ ಅವರ ಸಂಸತ್ ಸ್ಥಾನ ಅನರ್ಹಗೊಳಿಸಿರುವಂತಹ ವಿಚಾರ ಏನಿದೆ ಇದು ಈಗ ಮತ್ತೆ ಮತ್ತೊಂದು ಸುತ್ತಿನ ಟಗೋಫರ್ಗೆ ಕಾರಣ ಆಗಿರುವಂಥದ್ದು ಈಗಾಗಲೇ ಸಾಕಷ್ಟು ರೀತಿಯಾಗಿರುವಂಥ ಟೀಕೆ ಟಿಪ್ಪಣಿಗಳು ಈ ವಿಚಾರವಾಗಿ ಏನು ಕೇಳಿ ಬರ್ತಾ ಇರೋದು ಇದರ ಜೊತೆಗೆ ಇವತ್ತಿನ ಈ ಒಂದು ಪ್ರತಿಭಟನೆ ಮಾಡುವ ಮೂಲಕವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಂದು ಆಕ್ರೋಶವನ್ನು ಏನು ಕಾಂಗ್ರೆಸ್ ಪಾರ್ಟಿ ಹೊರಹಾಕ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ನೂರು ಅಹಮ್ಮದ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ 18 ಬೆಂಗಳೂರು ಇವತ್ತು ಎರಡೂ ಪಕ್ಷಗಳು ಒಂದು ಕಡೆ ಕಾಂಗ್ರೆಸ್ ಅವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಈಗಾಗಲೇ ಬಿಜೆಪಿ ಅವರು ಕೂಡ ವಿಕಾಸಸೌಧದಲ್ಲಿ ಇವತ್ತು ಆಡಳಿತ ಪಕ್ಷದ ವಿರುದ್ಧ ಹೋರಾಟವನ್ನು ಮಾಡಿದ್ರು ಸಾಕಷ್ಟು ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅಂತ ಹೇಳಿ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಯಾವ ಮಟ್ಟಕ್ಕೆ ಹೋಗುತ್ತೆ ಯಾವ ಹಂತಕ್ಕೆ ತಲುಪುತ್ತೆ ಇದಕ್ಕೆ ಕಾಂಗ್ರೆಸ್ನವರು ಯಾವ ರೀತಿಯಾದಂತಹ ಆಡಳಿತದ ಮುಖಾಂತರ ಉತ್ತರವನ್ನು ಕೊಡ್ತಾರೆ ಅಂತ ಕಾದು ನೋಡೋಣ ಇನ್ನು ನಮ್ಮ ಸುದ್ದಿ ಡಬ್ಬಿಯ ಇನ್ನು 2 ಸುದ್ದಿಗಳು ಬಾಕಿ ಇದೆ ಆ 2 ಸುದ್ದಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್